ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸಿಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವಂತವ್ರಿಗೆ ಸರ್ಕಾರದ ಕಡೆಯಿಂದ ಅಮೃತ್ ಜ್ಯೋತಿ ಯೋಜನೆಯಡಿಯಲ್ಲಿ ತಿಂಗಳಿಗೆ ಉಚಿತವಾಗಿ 75 ಯೂನಿಟ್ ವಿದ್ಯುತ್ ಅನ್ನ ಪಡೆಯಲು ಅಮೃತ್ ಜ್ಯೋತಿ ಯೋಜನೆ ಮಾಡಿದ್ದು. ನೀವು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದು ನಿಮಗೆ ತಿಂಗಳಿಗೆ 75 ಯೂನಿಟ್ ಉಚಿತ ವಿದ್ಯುತ್ ಬೇಕಾದ್ರೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ, ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಈ ಒಂದು ಉಚಿತವಾಗಿ 75 ಯೂನಿಟ್ ವಿದ್ಯುತ್ ಅನ್ನ ಪಡಿಬೇಕಾದ್ರೆ ಅರ್ಹತೆಗಳು ಏನೇನು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಆದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದ ಕಡೆಯಿಂದ ಅಮೃತ್ ಜ್ಯೋತಿ ಯೋಜನೆಯಡಿಯಲ್ಲಿ ತಿಂಗಳಿಗೆ 75 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪಡಿಬಹುದು. ಹಾಗಾದರೆ ಇದರ ಅರ್ಹತೆಗಳು ಏನೇನಪ್ಪ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ನಮ್ಮ ಬೆಸ್ಕಾಮ್ ಕಂಪನಿಯವರು ಫೆಬ್ರವರಿ 3 ಈ ಒಂದು ಅಡ್ವರ್ಟೈಸ್ಮೆಂಟ್ ಅವರು ಪಬ್ಲಿಷ್ ಮಾಡಲಾಗಿದ್ದು, ಅಮೃತ್ ಜ್ಯೋತಿ ಯೋಜನೆಯಡಿಯಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರೋರು ಜೊತೆಗೆ ಎಸ್ಸಿ ಅಥವಾ ಎಸ್ಟಿ ಏನಿರ್ತಾರೆ ಗ್ರಾಹಕರು, ಅಂತವರಿಗೆ ಮಾಸಿಕ ಅಂದ್ರೆ ತಿಂಗಳಿಗೆ 75 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಲಾಗುತ್ತದೆ. ಸೊ ಹಾಗಾಗಿ ಏನು ಎಸ್ಸಿ ಎಸ್ಟಿ ಮತ್ತು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವಂತವರು ಸೂಕ್ತ ದಾಖಲಾತಿಗಳೊಂದಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಮೂಲಕ ತಿಂಗಳಿಗೆ 75 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪಡಿಬಹುದು ಫ್ರೆಂಡ್ಸ್. ಹಾಗಾದ್ರೆ ನೀವು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದು ಎಸ್ಸಿ ಎಸ್ಟಿ ಗ್ರಾಹಕರಾಗಿದ್ರೆ ಅರ್ಜಿಯನ್ನ ಸಲ್ಲಿಸಿ ಅದು ಪಡೆಯುವುದು ಹೇಗೆಪ್ಪ ಅಂತಂದ್ರೆ, ಮೊದಲು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ, ನಿಮ್ಮ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇರಬೇಕಾಗತ್ತೆ, ಅಂದ್ರೆ ಪಡಿತರ ಚೀಟಿ ಇರಬೇಕಾಗತ್ತೆ, ಅದರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗತ್ತೆ, ಅದಾದ್ಮೇಲೆ ಆದಾಯ ಪ್ರಮಾಣ ಪತ್ರ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಬೇಕಾಗತ್ತೆ, ಅದರ ಜೊತೆಗೆ ನೀವು ಒಂದು ಬಾಂಡ್ ಕೂಡ ಮಾಡಿಸ್ಕೋಬೇಕಾಗತ್ತೆ. ಸೊ ಆ ಬಾಂಡ್ ಅನ್ನ ನೀವು ತಗೋಬೇಕಾಗತ್ತೆ. ಸೊ ಇವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಗ್ರಾಮವನ್ ಕೇಂದ್ರದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಗ್ರಾಮವನ್ ಅಥವಾ ಸೇವಾ ಸಿಂಧು ಲಾಗಿನ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡ್ಕೊಂಡಾದ್ಮೇಲೆ ಇಂಧನ ಇಲಾಖೆ ಮೂಲಕ ಅಮೃತ್ ಜ್ಯೋತಿ ಯೋಜನೆ ಅಂತ ಬಿಪಿಎಲ್ ಗ್ರಾಹಕರಿಗೆ 75 ಯೂನಿಟ್ ವಿದ್ಯುತ್ ಉಚಿತ ವಿದ್ಯುತ್ ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ ಫ್ರೆಂಡ್ಸ್. ಸೊ ಮೊದಲಿಗೆ ನೀವು ಸೇವಾ ಸಿಂಧು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಈ ಲಾಗಿನ್ ಅಲ್ಲಿ ನಿಮ್ಗೆ ಈ ಒಂದು ಸರ್ವಿಸ್ ಸಿಗ್ಲಿಲ್ಲಪ್ಪ ಅಂತಂದ್ರೆ, ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ. ಸೊ ನಾವೀಗ ಸೇವಾ ಸಿಂಧು ಲಾಗಿನ್ ಆಗಿ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತಿದೀವಿ. ಅದಾದ್ಮೇಲೆ ಇಲ್ಲಿ ಸರ್ಚ್ ಅಂತ ಒಂದು ಬಟನ್ ಇರುತ್ತೆ, ಅಲ್ಲಿ 75 ಯೂನಿಟ್ ಅಂತ ನಾವು ಸರ್ಚ್ ಮಾಡೋಣ. 75 ಯೂನಿಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನಮಗೆ ಅಮೃತ್ ಜ್ಯೋತಿ ಸ್ಕೀಮ್ 75 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಅಂತ ಬಂತು. ಸೊ ಈ ಒಂದು ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಆವಾಗಲೇ ಅಪ್ಲಿಕೇಶನ್ ಓಪನ್ ಮಾಡಿರೋ ಹಾಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ಇಲ್ಲಿ ಬೆನಿಫಿಷರಿ ನೇಮ್ ಅನ್ನ ಹೆಸರನ್ನ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಅಪ್ಲಿಕೇಶನ್ ಏನ್ ಹಾಕ್ತಾ ಇರ್ತಾರೆ ಅಂತವ್ರು ಆಧಾರ್ ಕಾರ್ಡ್ ನಂಬರ್ ಅನ್ನ ಅವರು ಇಲ್ಲಿ ಹಾಕಿ ಅಥೆಂಟಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಧಾರ್ ಕಾರ್ಡ್ ಅನ್ನ ನಂಬರ್ ಅನ್ನ ಹಾಕಿ ಒಟಿಪಿ ನ ಕೊಟ್ಟು ಸಕ್ಸೆಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ಯಾವ ರೀತಿಯಾಗಿ ಎಸ್ಕಾಮ್ ಬರುತ್ತೆ ಅನ್ನೋದನ್ನ ನೀವು ನೋಡ್ಕೋಬಹುದು. ಇಲ್ಲಿ ಎಸ್ಕಾಮ್ ಇದೆ, ಬೆಸ್ಕಾಮ್ ಇದೆ, ಆಮೇಲೆ ಜೆಸ್ಕಾಮ್ ಇದೆ, ಎಂಇಎಸ್ಕಾಮ್ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಇರುತ್ತೆ ಆ ಮಾಹಿತಿಯನ್ನ ನೀವು ಇಲ್ಲಿ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ಏನು ಬಿಲ್ಡಿಂಗ್ ಅಲ್ಲಿ ಅಥವಾ ಏನು ಮನೆಯಲ್ಲಿ ಇರ್ತೀರಾ
ಅದು ಓನ್ ಇದೆಯಾ ರೆಂಟ್ ಇದೆಯಾ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನೀವು ಗ್ರಾಮೀಣದಲ್ಲಿದ್ದೀರಾ ಅಥವಾ ಅರ್ಬನ್ ಅಲ್ಲಿದ್ದೀರಾ ರೂರಲ್ ಇದ್ದೀರಾ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಕನ್ಸ್ಯೂಮರ್ ನೇಮ್ ಇರುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಅವರ ಒಂದು ಹೆಸರನ್ನ ಹಾಕಿ ಆಮೇಲೆ ಐ ಡಿ ಕೂಡ ಇರುತ್ತೆ. ಐ ಡಿಯನ್ನು ಹಾಕಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಎಲ್ಲವೂ ತಗೊಳ್ಳುತ್ತೆ. ತಗೊಂಡಾದ್ಮೇಲೆ ಇಲ್ಲಿ ಒಂದು ಘೋಷಣೆಯನ್ನು ಕೊಡಬೇಕು. ಘೋಷಣೆಯನ್ನು ಕೊಟ್ಟು ಆ ಅಗ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಒಂದಿಷ್ಟು ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಇರುತ್ತೆ. ಅಲ್ಲಿ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಆಮೇಲೆ 20 ರೂಪಾಯಿ ಬಾಂಡು, ಅದರ ಜೊತೆಗೆ BPL ರೇಷನ್ ಕಾರ್ಡ್ ಅನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ನೀವು ಒಂದು OTP ನ ಕೊಟ್ಟು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿದಾಗ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ. ಈ ಅಕ್ನಾಲೆಜ್ಮೆಂಟ್ ಕಾಪಿ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಬರುವುದಿಲ್ಲ. ನೀವು ನಿಮ್ಮ ಹತ್ತಿರದ ಒಂದು KB ಅಥವಾ ಏನು ವಿದ್ಯುತ್ ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಒಂದು BPL ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಪಾಸ್ಬುಕ್, ಆಧಾರ್ ಕಾರ್ಡು ಮತ್ತೆ ಬಾಂಡು, ಈ ಒಂದು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿರುವಂತಹ ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಸಬ್ಮಿಟ್ ಮಾಡಿ ನೀವು ತಿಳಿಸಬೇಕಾಗತ್ತೆ. ಈ ರೀತಿಯಾಗಿ ನಾವು ಈ ಒಂದು ಅಮೃತ್ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ತಿಂಗಳಿಗೆ 75 ಯೂನಿಟ್ ವಿದ್ಯುತ್ ಅನ್ನ ಪಡಲಿಕ್ಕೆ ಅರ್ಹರಿದ್ದೇವೆ, ಅರ್ಜಿಯನ್ನ ಸಲ್ಲಿಸಿದ್ದೇವೆ, ನಮ್ಮ ಒಂದು ಅರ್ಜಿಯನ್ನು ಅಪ್ರೂವ್ ಮಾಡಿ ಅಂತ ಹೇಳಿದಾಗ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಅಪ್ರೂವಲ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅಪ್ರೂವಲ್ ಆದ್ಮೇಲೆ ತಿಂಗಳಿಗೆ ನೀವು ಉಚಿತವಾಗಿ 75 ಯೂನಿಟ್ ತನಕ ವಿದ್ಯುತ್ ಅನ್ನ ಪಡಿಬಹುದು. 75 ಯೂನಿಟ್ ಆದ್ಮೇಲೆ ನೀವು ಏನಾದರೂ ಬಳಕೆ ಮಾಡಿದ್ರೆ ಅದು ನಿಮಗೆ ಚಾರ್ಜ್ ಆಗುತ್ತೆ. 75 ಯೂನಿಟ್ಗಿಂತ ಒಳಗಡೆ ಇದ್ರೆ ನೀವು ಯಾವುದೇ ರೀತಿಯಾಗಿ ಹಣವನ್ನ ಭರಿಸುವಂತಿಲ್ಲ ಫ್ರೆಂಡ್ಸ್. ಸೊ ನಿಮ್ಗೇನಾದ್ರೂ ಗ್ರಾಮವನ್ ಅಥವಾ ಸೇವಾ ಸಂಘದಲ್ಲಿ ಅಪ್ಲಿಕೇಶನ್ ಹಾಕಕ್ ಬರ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಫ್ರೆಂಡ್ಸ್. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.